ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸಹಯೋಗದಿಂದ ಗುಮ್ಮಟಾ ನಗರಿಯಲ್ಲಿ 3 ದಿನಗಳ ಕಾಲ ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆ ಮೇಳವನ್ನು ಆಯೋಜಿಸಲಾಗಿದೆ. ಕಂದಗಲ್ ಹನುಮಂತರಾಯ ರಂಗಮಂದಿರ ವಿವಿಧ ಮೇಳಗಳಿಂದ ಗ್ರಾಹಕರನ್ನ ಸೆಳೆಯುತ್ತಿದೆ. ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಯೋಗದಲ್ಲಿ 3 ದಿನಗಳ ಕಾಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಏರ್ಪಡಿಸಿದ್ದು, ವಿಶೇಷ ತಿನಿಸುಗಳು ಅಂಗಡಿಗಳು, ಆಹಾರ ಮೆಳಿಗೆಗಳು ಮತ್ತು ಬಟ್ಟೆ ಅಂಗಡಿಗಳು ವಿವಿಧ ಮೇಳಗಳಿಂದ ಕೂಡಿರುವ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಗ್ರಾಹಕರು ಖರೀದಿಗೆ ಬರುತ್ತಿದ್ದರು. ಇದೇ ವೇಳೆ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಪ್ರಶಾಂತ್ ಬಾರ್ಕೆಟ್ ಮಾತನಾಡಿ, ಇದು ಚಿಕ್ಕ ಪುಟ್ಟ ಮಹಿಳಾ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿದೆ ಎಂದು, ಇದೊಂದು ಯಶಸ್ವಿ ಕಾರ್ಯವಾಗಿದೆ, ಜನರಿಂದ ಮೆಚ್ಚುಗೆ ಪಡೆದಿದೆ ಎಂದು ತಿಳಿಸಿದರು. ನಾನು ಪ್ರಶಾಂತ್ ಬಾರಿಗಿಡ, ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ. 21, 22, 23 ತಾರೀಖುಗಳಂದು ಬಿಜಾಪುರ ಜಿಲ್ಲೆ ಕೆಂಗಲ್ ಹನುಮಂತರಾಯ ಮಂದಿರದಲ್ಲಿ 3 ದಿನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯು ಅನುದಾನ ₹150,000 ಆಯೋಜಿಸಿದೆ. ಈ ₹150,000 30 ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಮತ್ತು ವ್ಯಾಪಕ ಪ್ರಚಾರವನ್ನು ಆಟೋ, ಪ್ಯಾಂಪ್ಲೆಟ್, ಪೇಪರ್ ಮುಖಾಂತರ ಪ್ರಚಾರ ನೀಡಲಾಗಿದೆ. ಕಾರಣ ವ್ಯಾಪಾರ ವೃದ್ಧಿಗಾಗಿ. ಇದೆಲ್ಲ ಅನುಕೂಲವನ್ನು ಮಹಿಳಾ ಚಿಕ್ಕ ಪುಟ್ಟ ಉದ್ದಿಮೆದಾರರಿಗೆ ತಲುಪಲೆಂದು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದು. ಈ ಸಂದರ್ಭದಲ್ಲಿ ಮಳಿಗೆ ವ್ಯಾಪಾರಸ್ಥರು ಒಬ್ಬರು ಮಾತನಾಡಿ, ಯಾವುದೇ ಬಣ್ಣ ಮತ್ತು ಕೆಮಿಕಲ್ ಮಿಶ್ರಣ ಇಲ್ಲದೆ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತೇನೆ ಮತ್ತು ವ್ಯಾಪಾರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡುತ್ತೇನೆ ಎಂದು ತಿಳಿಸಿದರು. ಚಟ್ನಿ ಪುಡಿ, ಮೆಂತ್ಯ ಹಿಟ್ಟು, ಅಗಸಿ ಹಿಂಡಿ, ಖಾರ ಹಿಂಡಿ, ಚಕ್ಲಿಗಳು, ಚಿಪ್ಸ್ಗಳು ಎಲ್ಲ ನಾನೇ ಸ್ವಂತ ತಯಾರು ಮಾಡ್ತೀನಿ. ಸಂಡಿಗೆ, ಹಪ್ಪಳ ಎಲ್ಲನೂ ಎಲ್ಲ ಕಡೆ ನಾನೇ ಸ್ವಂತ ಇದನ್ನು ಮಾಡ್ತೀನಿ. ಇದರೊಳಗೆ ಯಾವುದೇ ಥರದ್ದು ಕೆಮಿಕಲ್ ಇಲ್ಲ, ಬಣ್ಣ ಇಲ್ಲ, ಎಣ್ಣೆ ಇಲ್ಲ, ಸ್ವಂತ ಮಾಡಿದ್ದಿದ್ದು. ನನ್ನ ಬಿಸ್ನೆಸ್ದ ಹೆಸರು ಶ್ರೀ ವೈಭವಲಕ್ಷ್ಮಿ ಗೃಹ ಉದ್ಯೋಗ ಅಂಥೇಳಿ ನಾನು ಮಾಡಲಿಕ್ಕತ್ತು. 30 ವರ್ಷದಿಂದ ಆಯಿತು. ನನಗೆಲ್ಲ ಕಡೆಯೂ ಟ್ರೈನಿಂಗ್ ಕೊಡ್ಲಿಕ್ಕೂ ಕಳಿಸ್ತಾರೆ ಅವರು. ರುಡ್ಸಟ್ಟಿನಿಂದ ಬ್ರಹ್ಮಾವರಕ್ಕೆ ಹೋಗಿ ಬಂದೆ. ಎಲ್ಲ ಕಡೆಯೂ ನನಗೆ ಟ್ರೈನಿಂಗೂ ಕೊಟ್ಟು 35-40 ಹುಡುಗರಿಗೆಲ್ಲ ನಾನು ಬಿಸ್ನೆಸ್ದ ಬಗ್ಗೆ, ಪ್ರಾಡಕ್ಟ್ ಡೆಮೋದ ಬಗ್ಗೆ, ಎಲ್ಲ ಪ್ರಾಡಕ್ಟ್ ಹೆಂಗೆ ಮಾಡಬೇಕು, ವ್ಯಾಪಾರ ಹೆಂಗೆ ಮಾಡಬೇಕು ಅಂಥೇಳಿ ನಾ ಬಿಸ್ನೆಸ್ನೂ ಕಲಿಸಿ ಟ್ರೈನಿಂಗ್ ಕೊಟ್ಟು ಬರ್ತೀನಿ. ಮತ್ತೊರ್ವ ವ್ಯಾಪಾರಸ್ಥ ಮಾತನಾಡಿ, ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕು, ವಸ್ತು ಪ್ರದರ್ಶನದಿಂದ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ತಮ್ಮದೇ ಆದಂಥ ಒಂದು ಉದ್ಯೋಗವನ್ನು ಮಾಡುತ್ತಾ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾದ ಹೋಳಿಗೆ, ಉಪ್ಪಿನಕಾಯಿ, ಶೇಂಗಾದ ಹಿಂಡಿ, ಹಲವಾರು ಒಂದು ಗೃಹ ಉದ್ಯೋಗವನ್ನು ಮಾಡಿಕೊಂಡು ಒಂದು ತಮ್ಮ ಒಂದು ಪ್ರಪಂಚವನ್ನು ಸಾಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ವತಿಯಿಂದ ಹಲವಾರು ಯೋಜನೆಗಳನ್ನು ಅವರು ಪಡೆಯುವ ಇಚ್ಛೆಯಲ್ಲಿ ಈ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ವತಿಯಿಂದ ಒಂದು ಸೌಕರ್ಯವನ್ನು ಪಡೆದುಕೊಂಡು ಒಂದು ಹೆಚ್ಚಿನ ಉದ್ಯೋಗವನ್ನು ಮಾಡಬೇಕಂತ ಅವರ ಒಂದು ಆಶೆಯಿಂದ ಇವತ್ತಿನ ದಿವಸ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಗೃಹಮೇಳದಲ್ಲಿ ಒಂದು ಸ್ಟಾಲನ್ನು ಹಾಕಿ ಈ ಸ್ಟಾಲ್ನಲ್ಲಿ ತಮ್ಮ ವಸ್ತು ಪ್ರದರ್ಶನ ಹಾಗೂ ಮಾರಾಟವನ್ನು ಮಾಡ್ತಾ ಇದ್ದಾರೆ. ರಾಧಾ ಕುಲಕರ್ಣಿಯವರು ಈ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅವಕಾಶವನ್ನು ಕೊಡಲಿ ಅಂತೇಳಿ ನಾವು ಕೇಳಿಕೊಳ್ಳುತ್ತೇವೆ. ನ್ಯೂಸ್ ಡೆಸ್ಕ್, ಐ ನ್ಯೂಸ್, ವಿಜಯಪುರ್.